ಭದ್ರಾವತಿಯಲ್ಲಿ ಇವತ್ತೇನೋ ಒಂದು ಆತಂಕ ಇದೆ, ವಿಎಸ್ಐ ಕಾರ್ಖಾನೆಯನ್ನ ಮುಚ್ಚುತ್ತಾರೆ ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಆ ಕಾರ್ಖಾನೆಯನ್ನು ಮುಚ್ಚಕ್ಕೆ ಅವಕಾಶ ಕೊಡದೆ ಪುನಃ ಅದನ್ನು ಪ್ರಾರಂಭ ಮಾಡಿ ಹಲವಾರು ವರ್ಷಗಳಿಂದ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಎಲ್ಲ ರೀತಿಯ ಬದುಕನ್ನು ತಂದುಕೊಡ್ತಕ್ಕಂಥದ್ದು. ಮತ್ತು ಎಂ ಪಿ ಎಂನ ಏನು ಇವತ್ತು ಹಾಳು ಮಾಡಿದ್ರು ಅದನ್ನು ಪುನರುಜ್ಜೀವ ಕೊಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಬಾರಿ ಶಾರದಕ್ಕ ಅವರಿಗೆ ತಾವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತೀವಿ ಅಂತಕ್ಕಂಥ ಮಾತೇಳಿ ನಾನು ಸಾಯಂಕಾಲ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ. ತಮ್ಮೆಲ್ಲರ ಆಶೀರ್ವಾದ ಇವತ್ತು. ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆ ಸಾಗ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿ ಶಾರದಾ ಅಪ್ಪಾಜಿ ಗೌಡ ಕೂಡ ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನಸಾಗರವೇ ಭದ್ರಾವತಿಯಲ್ಲಿ ಸೇರಿರುವಂಥ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನರು ನಿಂತು ರಥಯಾತ್ರೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೆರವಣಿಗೆ ಮೂಲಕ ರಥಯಾತ್ರೆ ಸಾಗ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದ ರಥಯಾತ್ರೆ ಶಿವಮೊಗ್ಗ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಕಾರೇಹಳ್ಳಿ, ಕೆಂಪೇಗೌಡ ನಗರ, ಬಾರಂದೂರು, ಕೆಂಚನಹಳ್ಳಿ, ಭದ್ರಾವತಿ ನಗರದಲ್ಲಿ ಇವತ್ತು ಜೆಡಿಎಸ್ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಸಾಗಲಿದೆ. ಅಷ್ಟೇ ಅಲ್ಲದೆ ಏನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಗೆ ಆಗಮಿಸ್ತಾ ಇದ್ದಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಅಲ್ಲಿನ ಜನರು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದರು. ಹೂಮಳೆಯ ಸ್ವಾಗತ ಕೂಡ ಸಿಕ್ತು. ಅತ್ಯಂತ ದೊಡ್ಡ ಹಾರವನ್ನು ಹಾಕುವ ಮೂಲಕ ವೆಲ್ಕಮ್ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಏನು ಜಯ ಘೋಷವನ್ನು ಕೂಗೋ ಮೂಲಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಹಾಗೆಯೇ ಜೆಡಿಎಸ್ ಪಕ್ಷದ ಪರವಾಗಿ ಜಯ ಘೋಷವನ್ನು ಕೂಡ ಜನರು ಕೂಗ್ತಾ ಇದ್ದಾರೆ. ಎಲ್ಲೆಲ್ಲೂ ಜೆಡಿಎಸ್ ಪಕ್ಷದ ಬಾವುಟ ರಾರಾಜಿಸ್ತಾ ಇದೆ. ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಇವತ್ತು ಮಿಂಚಿನ ಸಂಚಾರವನ್ನು ನಡೆಸಲಿದ್ದಾರೆ. ಅಷ್ಟೇ ಅಲ್ಲದೆ ರಥಯಾತ್ರೆಯ ಭಾಗದ ಅಂಗವಾಗಿ ನವಲೆ ಬಸಾಪುರ ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಇವತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡುವ ಮೂಲಕ ಜನರ ಕಷ್ಟ ಅಹವಾಲುಗಳನ್ನು ಕೂಡ ಅವರು ಸ್ವೀಕಾರ ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಮಾತನಾಡ್ತಾ ಪಂಚರತ್ನ ಯೋಜನೆಗಳ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದರು. ಹಾಗೆಯೇ ಶಾರದಾ ಅಪ್ಪಾಜಿ ಗೌಡ ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಬೆಂಬಲ ನೀಡಿ ಎನ್ನುವಂಥದ್ದಾಗಿಯೂ ಕೂಡ ಹೇಳಿಕೆಯನ್ನು ನೀಡಿದರು. ಅಷ್ಟೇ ಅಲ್ಲದೆ ಏನು ರಥಯಾತ್ರೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಸಾಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗೂ ಕೂಡ ಈ ಜೆ ಡಿ ಎಸ್ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಸಾಗಲಿದೆ. ಎಲ್ಲ ಜಿಲ್ಲೆಗಳ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಜನರ ಕಷ್ಟಗಳನ್ನು ಆಲಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಪಂಚರತ್ನ ಯೋಜನೆ ಮೂಲಕ ಅವರಿಗೆಲ್ಲ ಯಾವ ಪರಿಹಾರವನ್ನು ನೀಡಬೇಕು ಎನ್ನುವಂಥದ್ದಾಗಿ ಅವರು ತಿಳಿಸ್ಕೊಡಲಿದ್ದಾರೆ. ಅಷ್ಟೇ ಅಲ್ಲದೆ ಪಂಚರತ್ನ ಯೋಜನೆ ಮೂಲಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಶಿಕ್ಷಣ, ಉದ್ಯೋಗ, ರೈತ ಚೈತನ್ಯ, ಯುವ ಸಬಲೀಕರಣ ಹೀಗೆ ವಿವಿಧ ಯೋಜನೆಗಳನ್ನು ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರಥಯಾತ್ರೆ ಏನು ರಾಜ್ಯದ ಮೂಲೆ ಮೂಲೆಯಲ್ಲೂ ಅದ್ಧೂರಿಯಾಗಿ ಸಾಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಗೆ ಇವತ್ತು ರಥಯಾತ್ರೆ ಎಂಟ್ರಿ ಕೊಟ್ಟಿದೆ. ಇಲ್ಲೂ ಕೂಡ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಹೂಮಳೆ ಸುರಿದು ಸ್ವಾಗತವನ್ನು ಕೋರಿದ್ದಾರೆ. ಎಲ್ಲೆಲ್ಲೂ ಜೆ ಡಿ ಎಸ್ ಪಕ್ಷದ ಬಾವುಟ ರಾರಾಜಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಮನಿಸುವುದಾದರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರ ರಥಯಾತ್ರೆಯಲ್ಲಿ ಹಾರಗಳು ಕೂಡ ಟ್ರೆಂಡ್ ಆಗ್ತಾ ಇದೆ. ಅತ್ಯಂತ ದೊಡ್ಡ ಹಾರಗಳನ್ನು ಕ್ರೇನ್ನಲ್ಲಿ ಹಾಕುವ ಮೂಲಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಜನರು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಲ್ಲೂ ಕೂಡ ಅತ್ಯಂತ ದೊಡ್ಡ ಹಾರವನ್ನು ಹಾಕಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರನ್ನು ಹಾಗೆ ಜೆ ಡಿ ಎಸ್ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆಯನ್ನು ಕೂಡ ಜನರು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದರು. ಶಿವಮೊಗ್ಗ ಜಿಲ್ಲೆಗೆ ಪ್ರವೇಶ ಮಾಡಿದೆ ಜೆಡಿಎಸ್ನ ರಥಯಾತ್ರೆ. ಪಂಚರತ್ನ ರಥಯಾತ್ರೆಗೆ ಎಲ್ಲೆಲ್ಲೂ ಕೂಡ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಥಯಾತ್ರೆ ಯಾವ ಹಳ್ಳಿಗೆ ತೆರಳುತ್ತೆ, ಯಾವ ಗ್ರಾಮಕ್ಕೆ ತೆರಳುತ್ತೆ, ಅಲ್ಲೆಲ್ಲವೂ ಕೂಡ ಜನಸಾಗರವೇ ಸೇರ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆ ಅದ್ಧೂರಿಯಾದಂತ ಸ್ವಾಗತವನ್ನು ಕೋರಿದ್ರು. ಅತ್ಯಂತ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡರು. ಅಷ್ಟೇ ಅಲ್ಲದೆ ಜನರು ಕೂಡ ಕೆಲವೊಂದು ಕಷ್ಟಗಳನ್ನು ಅವರ ಬಳಿ ಹೇಳಿಕೊಂಡಿದ್ದಾರೆ.